ಮೂರು ವರ್ಷ ಹತ್ತು ತಿಂಗಳಿಂದ ನೀವೇ ಅಧಿಕಾರದಲ್ಲಿದ್ದೀರಿ, ನಿಮ್ಮ ಹತ್ರ ಎವಿಡೆನ್ಸ್ ಇದ್ದರೆ ಕ್ರಮ ತಗೋಬೋದಾಗಿತ್ತಲ್ಲ. ನಿಮ್ಮ ಹೇಳಿಕೆ ಈಗ ಹೇಳೋದು ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಭ್ರಷ್ಟಾಚಾರ ನಡೆದಿತ್ತು ಅನ್ನೋದು ಕುಡಿ ಎನಿಬಿಡಿ ಬಿಲೀವ್ ಇಟ್. ಸೊ ಅದ್ರ ಜೊತೆಗೆ ಅಭಿವೃದ್ಧಿನೂ ಕೂಡ ಮಾಡಿಲ್ಲ, ಜೊತೆಗೆ ಹೇಟ್ ಪಾಲಿಟಿಕ್ಸು, ಕೋಮುವಾದ. ಇಜಾಬ್ ಇಸ್ ನಾಟ್ ಎನ್ ಇಶ್ಯೂ ಅಟ್ ಆಲ್, ಅಲಾಲ್ ಇಸ್ ನಾಟ್ ಎನ್ ಇಶ್ಯೂ ಅಟ್ ಆಲ್, ಆಜಾನ್ ಇಸ್ ನಾಟ್ ಎನ್ ಇಶ್ಯೂ ಅಟ್ ಆಲ್. ಜಾತ್ರೆಗಳಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ, ಯಾವ ಧರ್ಮದವ್ರು ವ್ಯಾಪಾರ ಮಾಡ್ತಾರೆ ಅನ್ನೋದು ಇಶ್ಯೂ ಅಟ್ ಆಲ್, ಇಟ್ ಇಸ್ ನಾಟ್ ಎನ್ ಇಶ್ಯೂ ಅಟ್ ಆಲ್. ಅನಗತ್ಯವಾಗಿ ರೈಸ್ ಮಾಡಿದ್ರಿ. ಅದರಿಂದ ಅಲ್ಪಸಂಖ್ಯಾತರೆಲ್ಲ ಆತಂಕದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಕರ್ನಾಟಕದಲ್ಲಿ. ಬಡವರಿಗೆ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ 15 ಲಕ್ಷ ಮನೆಗಳನ್ನು ಕಟ್ಟಿಸ್ಕೊಟ್ಟಿದ್ದೆ, ವರ್ಷಕ್ಕೆ 3 ಲಕ್ಷ ಅಂತ. ನೀವು ಅಧಿಕಾರಕ್ಕೆ ಬಂದು 3 ವರ್ಷ ತಿಂಗಳಾಯ್ತಲ್ಲ, ಹೊಸದಾಗಿ ಒಂದೇ ಒಂದು ಮನೆ ಕಟ್ಟಿರ್ತಕ್ಕಂಥ ಒಂದು ಆದೇಶ ಕೊಡಿಯಪ್ಪ. ಹೊಸದಾಗಿ ಮಂಜೂರು ಮಾಡಿದ್ದೀವಿ ಅಂತ ಒಂದು ಆದೇಶ ಕೊಡಿ. ನಾವು ಕೊಟ್ಟಿದ್ದಂಥ ಮನೆಗಳಿಗೆ ವಿವಿಧ ಹಂತಗಳಲ್ಲಿದ್ವಲ್ಲ, ಬೇಸ್ಮೆಂಟ್ ಹಾಕಿರೋ ಅಂತ, ಇನ್ನೊಂದು ಹಂತ, ಇವೆಲ್ಲ ಹಂತಗಳಿದ್ವಲ್ಲ, ಬಿಲ್ ಕೊಡಬೇಕಲ್ಲ, ಆ ಬಿಲ್ಲೇ ಕೊಡಲಿಲ್ಲ ನೀವು. ಆಯಿತು, ನಾನು ಬಡವರಿಗೆ 7 ಕೆಜಿ ಅಕ್ಕಿ ಕೊಡ್ತಿದ್ದೆ, ಈಗ ಅದನ್ನು ರಿಡ್ಯೂಸ್ ಮಾಡಿ 4-5 ಕೆಜಿಗೆ ಯಾಕೆ ಮಾಡಿದ್ರಿ? 7 ಕೆಜಿನೇ ಅಕ್ಕಿ ಕೊಟ್ಟಿದ್ದರೆ ಏನು ಕಷ್ಟ ಆಯ್ತಿತ್ತು ನಿಮಗೆ? ಮತ್ತು ಇದು ಯಾರ ಮನೆಯಿಂದ ಕೊಡೋದಲ್ಲ, ಟ್ರೆಜರಿಯಿಂದ ಕೊಡೋದು, ಜನರ ತೆರಿಗೆ ಹಣದಿಂದ ಕೊಡೋದು. ಆಮೇಲೆ ನಮ್ಮ ಅವಧಿನಲ್ಲಿ 2013 165 ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಕೊಟ್ಟಿದ್ದವು. 5 ವರ್ಷದಲ್ಲಿ ನಾನು 158 ಭರವಸೆಗಳನ್ನು ಈಡೇರಿಸ್ತು. 150 ಅದಲ್ಲದೇ ಸುಮಾರು 20ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಅಡಿಷನಲ್ಲಾಗಿ ಮಾಡೋದು. ಈಗ ಫಾರ್ ಎಕ್ಸಾಂಪಲ್, ಇಂದಿರಾ ಕ್ಯಾಂಟೀನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರಲಿಲ್ಲ, ಸಾಲ ಮನ್ನಾ ಮಾಡೋದು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರಲಿಲ್ಲ, ಅನುಗ್ರಹ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರಲಿಲ್ಲ. ಇಂಥ ಅನೇಕ, ಈಗ ಶುಭಾಗ್ಯ ನಮ್ಮ ಮ್ಯಾನಿಫೆಸ್ಟೋಲಿ ಇರಲಿಲ್ಲ, ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡೋದು ಮ್ಯಾನಿಫೆಸ್ಟೋನಲ್ಲಿ ಹೇಳದೇ ಇರೋಂಥ ಕಾರ್ಯಕ್ರಮಗಳ. ವಾಟ್ ಯು ಹ್ಯಾವ್ ಡನ್? ನೀವು 2018 ಎಷ್ಟು ಭರವಸೆಗಳು ಕೊಟ್ಟಿದ್ರಿ? 600 ಭರವಸೆಗಳು ಕೊಟ್ಟಿದ್ದರು. ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದೀರಿ? ಈಗ ನಮ್ಮ ಮ್ಯಾನಿಫೆಸ್ಟೋ ಬಗ್ಗೆ ಟೀಕೆ ಮಾಡ್ತಾರಲ್ಲ ಇವರು, ಎಷ್ಟು ನರೇಂದ್ರ ಮೋದಿಯವರು 5 ಗ್ಯಾರಂಟಿಗಳನ್ನು ಈಡೇರ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರ ವಾರಂಟಿನೇ ಮುಗಿದ್ರೆ ಇನ್ನು ಗ್ಯಾರಂಟಿಗಳೇ ಎಲ್ಲಿ ಮಾಡ್ತಾರೆ ಅಂತ ಟೀಕೆ ಮಾಡಿದಾರಲ್ಲ ಭಾಳ ಲಘುವಾಗಿ. ನೀವು 2018 ಮ್ಯಾನಿಫೆಸ್ಟೋನಲ್ಲಿ ಹೌ ಮೆನಿ ಪ್ರಾಮಿಸಸ್ ಯು ಹ್ಯಾವ್ ಮೇಡ್, ಹೌ ಮೆನಿ ಪ್ರಾಮಿಸಸ್ ಯು ಹ್ಯಾವ್ ಇಂಪ್ಲಿಮೆಂಟೆಡ್ ಔಟ್ ಆಫ್ ದಿ ಪ್ರಾಮಿಸಸ್ ಯು ಹ್ಯಾವ್ ಮೇಡ್ ಥ್ರೂ ಯುವರ್ ಮ್ಯಾನಿಫೆಸ್ಟೋ? ನಾನು ಅನೇಕ ಸಾರಿ ಬಹಿರಂಗ ಚರ್ಚೆಗೆ ಬರ್ರಿ ಅಂತ ಕರೆದಿದ್ದೀನಿ. ನಮ್ಮ ಮ್ಯಾನಿಫೆಸ್ಟೋ ಹಿಡ್ಕೊಬತ್ತೀನಿ ನಾನು, ನಿಮ್ಮ ಮ್ಯಾನಿಫೆಸ್ಟೋ ಹಿಡ್ಕೊಬರ್ರಿ, ನೀವೇನು ಮಾಡಿದ್ದೀರಿ ನಾವೇನು ಮಾಡಿದ್ದೀರಿ ಅಂತ ಸಾರ್ವಜನಿಕರ ಮುಂದೆ ಚರ್ಚೆ ಮಾಡೋಣ. ಫಾರ್ ವಿಚ್ ಬಸವರಾಜ ಬೊಮ್ಮಾಯಿ ಡಿಡ್ ನಾಟ್ ಅಗ್ರಿ. ಅದರಿಂದ ಜನ ಇವತ್ತು ಒಂದು ಕಡೆ ದ್ವೇಷದ ರಾಜಕಾರಣ, ಇನ್ನೊಂದು ಕಡೆ ಮಿತಿಮೀರದ ಭ್ರಷ್ಟಾಚಾರ, ಇನ್ನೊಂದು ಕಡೆ ಜನವಿರೋಧಿ ಆಡಳಿತ ಮತ್ತು ನಿಷ್ಕ್ರಿಯತೆ, ಯಾವುದನ್ನು ಇವರು ಮಾಡಿದ್ದಾರೆ